ಕಾರ್ಯಕರ್ತರೆ, ಇವತ್ತು ನಾವು ಈಗಾಗಲೇ ತಿಳಿದಿರುವಂತೆ ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ತುರ್ತು ಸೇವಾ ಸಂಘ ಆಗಿರುವಂತಹ ಸಹಾಯ್ ಇದರ ಆಶ್ರಯದಲ್ಲಿ ಸುನ್ನಿ ಸಂಘ ಕುಟುಂಬಗಳಾದಂತಹ SYSSF ಅದೇ ರೀತಿ ಮುಸ್ಲಿಂ ಜಮಾತಿನ ಎಲ್ಲ ಕಾರ್ಯಕರ್ತರು ನಾಯಕರು ಸೇರಿಕೊಂಡು ಮಾಡುವಂತಹ 15 ದಿವಸಗಳ ಕಾಲ ಮುಂದುವರಿಯುವ ಒಂದು ಕಾರ್ಯಕ್ರಮವಾಗಿದೆ ಸ್ವಚ್ಛತಾ ಅಭಿಯಾನ. ಇಸ್ಲಾಂ ಬಹಳಷ್ಟು ಮಹತ್ವ ಕೊಟ್ಟಂಥ ಒಂದು ವಿಚಾರವಾಗಿದೆ ಸ್ವಚ್ಛತೆ ಎಂಬುದು. ಅದು ನಮ್ಮ ಮಸೀದಿ ಅಥವಾ ಸಾರ್ವಜನಿಕ ಪರಿಸರಗಳು, ಆಸ್ಪತ್ರೆ ಪರಿಸರಗಳು ಎಲ್ಲವೂ ಕೂಡ ಬಹಳಷ್ಟು ಸ್ವಚ್ಛವಾಗಿಡಬೇಕಾದುದು ನಾವು ಆಗಿದ್ದೇವೆ. ಆದ್ದರಿಂದ ಆ ಒಂದು ಅಭಿಯಾನವನ್ನು ನಾವು ಕೈಗೆತ್ತಿಕೊಂಡು ಇನ್ಶಾಅಲ್ಲಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬಹುಮಾನ್ಯರಾದಂತಹ ನಮ್ಮ ಸಹಾಯದರ ದಕ್ಷಿಣ ಕನ್ನಡ ಜಿಲ್ಲಾ ಅಡ್ವೈಸರ್ ಆಗಿರುವಂತಹ ಸೈಯದ್ ಮದಕ್ಕತ್ತಂಗಳರವರ ಉದ್ಘಾಟನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಈಗ ಆರಂಭಗೊಂಡಿದೆ. ಇನ್ಶಾಅಲ್ಲಾ ಇವತ್ತು ಈಗ ಮಧ್ಯಾಹ್ನ ಆಗುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿಯುವಂತಹ ನಮ್ಮ ಸ್ವಚ್ಛತೆಗಳು ಮುಗಿಯುವ ಸಂದರ್ಭದಲ್ಲಿ ಈ ಒಂದು ಚಾಲನೆಯ ಉದ್ಘಾಟನೆ ಎಂಬ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು, ರಾಜಕೀಯ ಕೆಲವೊಂದು ಮುಖಂಡರುಗಳು ಇನ್ಶಾಅಲ್ಲಾ ಕೆಲವೊಮ್ಮೆ ಭಾಗವಹಿಸಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೆ ನಾವು ತಿಳಿಸ್ತೇವೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಿಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು, ಚಹಾ ತಿಂಡಿ ಊಟದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆದ್ದರಿಂದ ಇನ್ಶಾಅಲ್ಲಾ ಎಲ್ಲರೂ ಕೂಡ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಈ ವೆನ್ಲಾಕ್ ಕ್ಯಾಂಪಸ್ ಎಂಬುದು ಬಹಳಷ್ಟು ದೊಡ್ಡ ಕ್ಯಾಂಪಸ್ ಆಗಿದೆ. ಆದ್ದರಿಂದ ಎಲ್ಲರಿಗೂ ಕೂಡ ಒಂದೇ ಕಡೆಯಲ್ಲಿ ನಿಂತು ಕಾರ್ಯಾಚರಣೆ ಮಾಡುವಂತಿಲ್ಲ. ನಾವು ಸ್ವಲ್ಪ ಸ್ವಲ್ಪ ವಿಂಗ್ಗಳಾಗಿ, ಟೀಮ್ಗಳಾಗಿ ನಾವು ಕೆಲವೊಂದು ಜಾಗಗಳನ್ನು ನಿರ್ಣಯ ಮಾಡಿದ್ದೇವೆ. ಆ ಕಡೆಗಳಲ್ಲಿ ಹೋಗಿ ನಾವು ಅತ್ಯಂತ ಸುಂದರವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ ನಾವು ಪರಿಸರಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರೊಂದಿಗೂ ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಉತ್ತಮವಾಗಿ ಕಾರ್ಯಾಚರಣೆ ಮಾಡಲು ಅಲ್ಲಾಹು ನಮಗೆ ತೌಫೀಕನ್ನು ನೀಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಇನ್ನು ಇನ್ಶಾಅಲ್ಲಾ 15 ದಿನಗಳ ಕಾಲ ಎಲ್ಲ ನಮ್ಮ ಸರ್ಕಲ್ ವ್ಯಾಪ್ತಿಗಳಲ್ಲಿ SSFನ ಸೆಕ್ಟರ್ ಇರ್ಬೋದು, SYSನ ಸೆಂಟರ್ಗಳಿರ್ಬೋದು, ನಮ್ಮ ತಾಲೂಕು ವ್ಯಾಪ್ತಿಗಳಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಆಸ್ಪತ್ರೆಗಳು, ಸಾರ್ವಜನಿಕ ಸ್ಥಳಗಳು, ಮಸೀದಿ ಮಂದಿರ ಕಡೆಗಳಲ್ಲೆಲ್ಲ ಸ್ವಚ್ಛತೆಗಳನ್ನು ಮಾಡುವಂತಹ ಕೆಲಸ ಇನ್ಶಾಅಲ್ಲಾ ಮುಂದುವರಿಯುತ್ತದೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಆಯಾ ಕಡೆಗಳಲ್ಲಿ ನಡೆಯುವಾಗ ಅಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಸಹಕರಿಸಬೇಕಾಗಿ ಎಲ್ಲರೊಂದಿಗೆ ಕೇಳಿಕೊಳ್ಳುತ್ತಾ, ಸಹಾಯ ಈ ಕಾರ್ಯಾಚರಣೆ ಇವತ್ತು ಇಲ್ಲಿ ನಡೆಯುತ್ತಾ ಇರೋದು ರಾಜ್ಯ ಮಟ್ಟದ ಉದ್ಘಾಟನೆ ಆಗಿದೆ, ಸ್ವಚ್ಛತೆಯ ಚಾಲನೆಯಾಗಿದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ, ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾಯತ್ ಇದು ಈಗಾಗಲೇ 85 ಸರ್ಕಲ್ಗಳನ್ನು ರಾಜ್ಯಾದ್ಯಂತ ಹೊಂದಿದೆ. ಈ ಒಂದು 85 ಸರ್ಕಲ್ಗಳಲ್ಲೂ ಕೂಡ ಹಲವಾರು ಸೇವಾ ಕಾರ್ಯಕ್ರಮಗಳು ಈ ಕೋವಿಡ್ ಸಂದರ್ಭದಲ್ಲಿ ನಡೆದಿದೆ. ಇನ್ಶಾಅಲ್ಲಾ ಇನ್ನೂ ಕೂಡ ಈ ಸ್ವಚ್ಛತೆಯು ಆ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ರಾಜ್ಯಾದ್ಯಂತ ನಡೆಯಲಿಕ್ಕಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಎಲ್ಲರೊಂದಿಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.